ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರಾಹು ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ, ಕೇತು ಇರತಕ್ಕಂಥದ್ದು ತುಲಾರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಚಂದ್ರ, ಧನುಸ್ಸು ರಾಶಿಯಲ್ಲಿ ಅಲ್ಲಿ ಬುಧನಿರ್ತಕ್ಕಂಥದ್ದು, ಇನ್ನು ರವಿ ಶುಕ್ರರು ಒಟ್ಟಾಗಿದ್ದಾರೆ ಅದು ಮಕರ ರಾಶಿಯಲ್ಲಿ, ಶನಿಶ್ಚರ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಗುರುವಿನ ಜೊತೆಗೆ ಮಾಂದ್ಯ ಉದಿಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ ಈ ರಾಜಕಾರಣಿಗಳಿಗೆ ಒಂದು ರೀತಿಯ ಬಲವೂ ಇದೆ, ಬಲಹೀನತೆಯೂ ಇದೆ. ನಿಮ್ಮ ಆಲೋಚನೆಗಳು ಸ್ವಲ್ಪ ವ್ಯತಿರಿಕ್ತವಾಗಬಹುದು, ಸ್ವಲ್ಪ ಹುಷಾರಾಗಿರಿ. ವ್ಯಯ, ಸ್ತ್ರೀಯರ ಸಲುವಾಗಿ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳು ಆಗುತ್ತೆ ಸುಲಭವಾಗಿ, ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ತೊಡಕುಗಳು ಉಂಟಾಗಿ ನಿಮಗೆ ಮಾನಸಿಕ ವ್ಯಥೆ ಅದೂ ಕೂಡ ಇದೆ. ಹೀಗಾಗಿ ಶುಭಾಶುಭ ಮಿಶ್ರವಾಗಿದೆ ಈ ದಿವಸ. ಮತ್ತು ಈ ದಿವಸ ಪಾದಗಳ ವಿಚಾರದಲ್ಲಿ ಸ್ವಲ್ಪ ನೋವು, ಕಾಲು, ಕಣಕಾಲು, ಈ ಮೊಣಕಾಲಿನ ಕೆಳಗಿನ ಭಾಗದಲ್ಲಿ ಸ್ವಲ್ಪ ತೊಡಕುಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕವಾಗಿ ವ್ಯಥೆ ಕಾಡುತ್ತೆ, ಅಸಮಾಧಾನ ಅನ್ನೋದನ್ನು ಸೂಚಿಸ್ತಾ ಇದೆ. ತಾಯಿ ಬಂಧುಗಳಿನ ವಿಚಾರವಾಗಿ, ಸ್ನೇಹಿತರ ವಿಚಾರವಾಗಿ ಈ ದಿವಸ ಸ್ವಲ್ಪ ದುರ್ಬಲತೆ ಇದೆ. ಹೀಗಾಗಿ ಪ್ರಾರ್ಥನೆಗೆ ಕ್ಷೀರದಾನ ಮಾಡ್ತಕ್ಕಂಥದ್ದು, ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದರೆ ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಲಾಭದ ಮಾಂದಿ ಗುರು ಸಂಪೂರ್ಣವಾದ ಲಾಭ ಇದೆ. ವಿದೇಶಿ ಚಟುವಟಿಕೆಗಳಿಂದ ವಿಶೇಷತೆ, ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು, ಅಕ್ಕಂದಿರಿಂದ ಅಣ್ಣಂದಿರಿಂದ ಲಾಭ, ಒಳ್ಳೆಯ ಮಾತು, ಮಾರ್ಗದರ್ಶನ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲಿ ಬಲ, ಅದರಲ್ಲೂ ಸಿವಿಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ತುಂಬ ಹೆಚ್ಚಿನ ಬಲವನ್ನು, ಒಳ್ಳೆಯ ಫಲವನ್ನು ಖಂಡಿತ ಕಾಣಬಹುದು, ನಿರೀಕ್ಷೆ ಮಾಡಬಹುದು. ಈ ದಿವಸ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ತುಂಬ ಹಚ್ಚಿಕೊಂಡವರು, ನಚ್ಚಿಕೊಂಡವರು ಸ್ವಲ್ಪ ಸೈಲೆಂಟಾಗಿದ್ದು ಬಿಡ್ತಾರೆ, ಅದು ನಿಮ್ಮನ್ನು ನರಳಿಸುತ್ತೆ, ನೋವನ್ನು ತಂದುಕೊಡುತ್ತೆ, ಆ ರೀತಿಯ ಒಂದಷ್ಟು ತೊಡಕಿದೆ. ಹೀಗಾಗಿ ಈ ದಿನದ ಮಟ್ಟಿಗೆ ಅಮ್ಮನವರ ಸನ್ನಿಧಾನಕ್ಕೆ ಫಲ ಸಮರ್ಪಣೆ ಮಾಡೋದರಿಂದ, ಕಾಲ ಋತುವು ಯಾವ ಫಲವನ್ನು ತಂದುಕೊಡುತ್ತೋ ಆ ಫಲ ಆಗಬಹುದು, ಆ ಫಲವನ್ನು ಅಮ್ಮನವರ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ ಅದು ಹೆಚ್ಚಿನ ಶುಭ ಫಲವನ್ನು ಉಂಟು ಮಾಡಿಕೊಡುತ್ತೆ. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಕ್ರಮಸ್ಥಾನದಲ್ಲಿ ಮಾಂದ್ಯ ಉದಿಯಾಗಿದೆ. ಹೀಗಾಗಿ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳು, ವಿಘ್ನಗಳು ಸಂಭವಿಸುವ ಸಾಧ್ಯತೆ ಇದೆ. ಈ ಕೆಲಸ ಅರ್ಧಕ್ಕೆ ನಿಂತು ಬಿಡ್ತಕ್ಕಂಥದ್ದು, ಪೂರ್ಣವಾಗಲಿಲ್ವಲ್ಲ, ಎಷ್ಟು ಶತಪ್ರಯತ್ನ ಮಾಡಿದ್ರೂ ಆಗಲಿಲ್ಲ, ಪೆಂಡಿಂಗ್ ಉಳಿದು ಬಿಡುತ್ತೆ, ಆ ರೀತಿಯ ಒಂದಷ್ಟು ತೊಡಕುಗಳನ್ನು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಚಂದ್ರ ಷಷ್ಠದಲ್ಲಿದ್ದಾನೆ, ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಬಾಯಿ ಹುಣ್ಣಾಗುವುದಾಗಬಹುದು, ಆಹಾರದಲ್ಲಿ ವ್ಯತ್ಯಾಸವಾಗಿ ಆರೋಗ್ಯ ತಪ್ಪಬಹುದು, ಉದರ ಬಾಧೆ ಉಂಟಾಗಬಹುದು, ಹೀಗೆ ಸ್ವಲ್ಪ ತೊಡಕಿನಿಂದ ಕೂಡಿದೆ ಈ ದಿವಸ. ಆರೋಗ್ಯ ವಿಚಾರದಲ್ಲಿ ತಾವು ಗಮನ ತೆಗೆದುಕೊಳ್ಬೇಕು, ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಕೆಲಸಕ್ಕೆ ಹೋಗೋ ಮುನ್ನ ಗಣಪತಿ ಸನ್ನಿಧಾನಕ್ಕೆ ಬಾಳೆಹಣ್ಣು ಸಮರ್ಪಣೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರನಿಗೆ ಬಲ ಹೋಗ್ತಾ ಇದೆ, ಹೀಗಾಗಿ ಸ್ವಲ್ಪ ಬಲ ಬೇಕು. ಈ ದಿವಸ ತಪ್ಪದೇ ನೀವು ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗಿ ಅಥವಾ ನೀವೇ ಸಾಧ್ಯವಾದರೆ ಮಾಡೋದು, ಅದು ನಿಮಗೆ ಹೆಚ್ಚಿನ ಮಾನಸಿಕ ಬಲವನ್ನು ತಂದುಕೊಡುತ್ತೆ. ಮನೋವ್ಯಥೆ ಈ ದಿವಸ ನಿಮ್ಮನ್ನು ಕಾಡುತ್ತೆ, ಮಕ್ಕಳ ವಿಚಾರವಾಗಿರಬಹುದು ಅಥವಾ ನಿಮ್ಮದೇ ಆಲೋಚನೆಗಳ ಒಂದು ಸುಳಿ ಅಥವಾ ಕಗ್ಗಂಟು ಅಂತೀವಲ್ಲ, ಆಗ ಬಿಡಿಸಲಾಗದ ಕೆಲವು ಸಮಸ್ಯೆಗಳು ನಿಮ್ಮ ಮೇಲೆ, ನಿಮ್ಮ ಮನಸ್ಸಿನಲ್ಲಿ ಕೊರೆಯುತ್ತವೆ, ಇವುಗಳಿಂದ ಬಿಡಿಸ್ಕೊಳ್ಳೋದು ಕಷ್ಟ. ಹೀಗಾಗಿ ಈಶ್ವರನ ಆರಾಧನೆಯಿಂದ ಈ ದಿವಸ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ವೃತ್ತಿಯಲ್ಲಿ ಹೆಚ್ಚು ಯೋಚನೆ ಮಾಡಬೇಕಾದಿಲ್ಲ, ಅನುಕೂಲ ಇದೆ. ಕೆಲಸದ ಸ್ಥಳ ನಿಮಗೆ ಒಂದು ರೀತಿಯ ಆರಾಮದಾಯಕ, ಮನಸ್ಸಿಗೆ ಸ್ವಲ್ಪ ಆಹ್ಲಾದ ತಂದುಕೊಡುತ್ತೆ ಈ ದಿವಸ. ಸಿಂಹರಾಶಿಯವರಿಗೆ ನೋಡಿ, ಈ ದಿವಸ ವೃತ್ತಿಯಲ್ಲಿ ಬಲ ಇದೆ, ಈ ಅದರಲ್ಲೂ ಪೆಟ್ರೋಲಿಯಂ, ಆಟೋಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್ ಇಂತಹ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಖಂಡಿತ ಇದೆ. ನಿಮ್ಮ ರಾಶ್ಯಾಧಿಪತಿ ಕೂಡ ಷಷ್ಠದಲ್ಲಿದ್ದಾನೆ, ಅದು ಶತ್ರುವಿನ ಜೊತೆಗೆ, ಹೀಗಾಗಿ ಸ್ವಲ್ಪ ಸ್ತ್ರೀಯರ ವಿಚಾರದಲ್ಲಿ ಶತ್ರುತ್ವ ಭಾವನೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಜಾಗೃತಿ ಬೇಕು, ಸ್ತ್ರೀಯರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ತುಂಬ ಒಳ್ಳೆಯದು, ಸ್ತ್ರೀಯರು ಪುರುಷರಿಂದ ಅಂತರ ಕಾಯ್ದುಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ. ಯಾಕೆಂದರೆ ಅದು ಶತ್ರು ಭಾವನೆಯನ್ನು ಹುಟ್ಟಾಕಿದಾಗ ಅದು ಸಮಸ್ಯೆಯೇ ನಮಗೆ, ಹೀಗಾಗಿ ಅದು ಮಾನಸಿಕ ಗಾಯವಾಗುವ ಸಾಧ್ಯತೆ, ಹೀಗಾಗಿ ಜಾಗೃತಿ ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಉನ್ನತ ಶಿಕ್ಷಣದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಉತ್ಕೃಷ್ಟವಾದ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಪ್ರಶಂಸೆಗೆ ಗುರಿಯಾಗಿ ನಿಮ್ಮ ಪಾತ್ರ ದೊಡ್ಡದು ಅಂತ ಅನಿಸುತ್ತೆ, ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಪ್ರಾರ್ಥನೆಗೆ ದಿವಸ ಈಶ್ವರನಿಗೆ ಗೋಧಿ ಹಾಗೂ ಅವರೇ ಧಾನ್ಯ ದಾನ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ
ಚಂದ್ರ ತೃತೀಯದಲ್ಲಿದ್ದಾನೆ. ಸ್ವಲ್ಪ ಸ್ತ್ರೀಯರಿಗೆ ಭಯದ ವಾತಾವರಣ ಇರ್ತದೆ ದಿವಸ. ಆದರೆ ಸ್ನೇಹಿತರ ಸಹಾಯ, ಅವರ ಮಾರ್ಗದರ್ಶನ, ಅವರ ಒಂದು ಸಹಕಾರ ನಿಮಗೆ ತುಂಬ ಉತ್ಕೃಷ್ಟವಾಗುತ್ತೆ. ಬಂಧುಗಳ ವಿಚಾರದಲ್ಲಿ ದಿವಸ ಸ್ವಲ್ಪ ನಿರಾಳತೆ ಉಂಟಾಗುತ್ತೆ, ಮನಸ್ಸಿಗೆ ಬಲ. ವೃತ್ತಿಯಲ್ಲೂ ಅಷ್ಟೇ, ಬುಧನ ದೃಷ್ಟಿ ಕರ್ಮಸ್ಥಾನಕ್ಕಿದೆ, ಲಗ್ನಾಧಿಪತಿ ಅವನು. ಹೀಗಾಗಿ ವೃತ್ತಿಯಲ್ಲಿ ವಿಶೇಷವಾದ ಮಾನ್ಯತೆ, ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ 6 ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.